ನಟ ಕಿಚ್ಚಾ ಸುದೀಪ್ ಅವರು ತಮ್ಮ ತಾಯಿಯನ್ನ ಕಳೆದುಕೊಂಡಿದ್ದಾರೆ ಭಾನುವಾರ ನಟ ಸುದೀಪ್ ಅವರ ತಾಯಿ ಸರೋಜಾ ಸಂಜೀವ್ ಅವರು ವಯೋಸಹಜ ಕಾಯಿಲೆಯಿಂದ ನಿಧನ ಹೊಂದಿದ್ರು ಇದೀಗ ತಾಯಿಯನ್ನ ನೆನೆದು ಸುದೀಪ್ ಅವರು ಬಾವಕ ಪೋಸ್ಟ್ನ ಮಾಡಿದ್ದಾರೆ ಜೊತೆಗೆ ಹಿತೈಷಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಂತಹ ಕಿಚ್ಚಾ ಸುದೀಪ್ ನನ್ನಮ್ಮ ನಿಷ್ಪಕ್ಷಪಾತಿ ಪ್ರೇಮಮಹಿ ಕ್ಷಮಾಧರಿತ್ರಿ ಕೊಡುಗೈ ಜೊತೆಗೆ ತುಂಬಾನೇ ಕಾಳಜಿ ಹೊಂದಿದ್ದಂತಹ ಜೀವ ನನ್ನ ಜೀವನದಲ್ಲಿ ಆಕೆಗೆ ತುಂಬಾನೇ ಬೆಲೆ ಕೊಡ್ತೀನಿ ಗೌರವಿಸಿದ್ದೀನಿ ಸಂಭ್ರಮಿಸಿದ್ದೀನಿ ಕೊನೆತನಕವೂ ನನ್ನ ಮನಸ್ಸಿನಲ್ಲಿ ಅವಳನ್ನ ಹಚ್ಚ ಹಸಿರಾಗಿ ಕಾಪಾಡ್ಕೊಳ್ತೀನಿ ಗೌರವಿಸಿದ್ದೀನಿ ಯಾಕಂದರೆ ಆಕೆ ಅಕ್ಷರಶಃ ಮನುಷ್ಯನ ರೂಪದಲ್ಲಿ ನನ್ನ ಜೊತೆಗಿದ್ದಂತಹ ದೇವತೆ ನನ್ನ ಪಾಲಿಗೆ ಅವಳೊಂಥರ ಹಬ್ಬವಾಗಿದ್ಲು ನನ್ನ ಟೀಚರ್ ಆಗಿದ್ಲು ಸದಾ ನನಗಾಗಿ ಒಳಿತನ್ನೇ ಬಯಸುವಂತಹ ವೆಲ್ ವಿಷರ್ ಕೂಡ ಆಗಿದ್ಲು ನನ್ನ ಮೊಟ್ಟ ಮೊದಲ ಫ್ಯಾನ್ ಕೂಡ ನನ್ನ ಅಮ್ಮನೇ ಯಾಕಂದ್ರೆ ನಾನು ಮಾಡಿದ ಕೆಲಸ ಅಷ್ಟಕ್ಕಷ್ಟೇ ಅನಿಸಿದಾಗ್ಲೂ ನನ್ನಮ್ಮ ಅದನ್ನ ಇಷ್ಟಪಟ್ಟಿದ್ಲು ನನ್ನಮ್ಮ ಈಗ ನನ್ನ ಪಾಲಿಗೆ ಒಂದು ಸುಂದರ ನೆನಪಷ್ಟೆ ಹಾಗಾಗಿಯೇ ಅವಳು ನನ್ನ ಜೀವನದಲ್ಲಿ ಕೊನೆಯವರೆಗೂ ಹಚ್ಚ ಹಸಿರಾಗಿ ಇರ್ತಾಳೆ ನನಗೀಗ ಆಗ್ತಿರೋ ಸಂಕಷ್ಟವನ್ನ ವ್ಯಕ್ತಪಡಿಸುವುದಕ್ಕೆ ನನ್ನ ಬಳಿ ಪದಗಳೇ ಇಲ್ಲ ಏನಾಯಿತು ಅನ್ನೋದನ್ನ ಅರಗಿಸಿಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆಯಷ್ಟೇ ಎಲ್ಲವೂ ಬದಲಾಗಿ ಹೋಯಿತು ಪ್ರತಿನಿತ್ಯ ನನ್ನ ಮೊಬೈಲ್ಗೆ ಬರ್ತಿದ್ದಂತಹ ಮೊದಲನೇ ಮೆಸೇಜ್ ನನ್ನ ಅಮ್ಮನಂತೆ ಮುಂಜಾನೆ ಐದು ಮೂವತ್ತರ ಸುಮಾರಿಗೆ ಬರ್ತಿದ್ದಂತಹ ಆ ಮೆಸೇಜ್ನಲ್ಲಿ ಗುಡ್ ಮಾರ್ನಿಂಗ್ ಕಂದ ಅಂತ ಇರ್ತಿತ್ತು ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ಬೆಳಿಗ್ಗೆಯೇ ಕೊನೆ ನನ್ನಮ್ಮ ಕುಳಿಸಿದ ಕೊನೆಯ ಮೆಸೇಜ್ ಅವತ್ತೆಯಾಗಿತ್ತು ಬಿಗ್ ಬಾಸ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಂತಹ ನಾನು ಮರುದಿನ ಬೆಳಿಗ್ಗೆ ಎದ್ದಾಗ ನನ್ನ ಮೊಬೈಲ್ನಲ್ಲಿ ಅಮ್ಮನ ಗುಡ್ ಮಾರ್ನಿಂಗ್ ಮೆಸೇಜ್ ಬರಲೇ ಇಲ್ಲ ಎಷ್ಟೋ ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿ ಆಕೆಯ ಮೆಸೇಜ್ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ನಾನು ಕೂಡ ಆಕೆಗೆ ಗುಡ್ ಮಾರ್ನಿಂಗ್ ವಿಶ್ ಮಾಡಲೇ ಇಲ್ಲ ಮೆಸೇಜ್ ಬಾರದಿದ್ದ ಕಾರಣಕ್ಕೆ ನಾನು ಅಮ್ಮನಿಗೆ ಫೋನ್ ಮಾಡಿ ಎಲ್ಲವೂ ಸರಿ ಇದೆಯಾ ಅಂತ ವಿಚಾರಿಸೋಣ ಅಂತ ಅಂದ್ಕೊಂಡೆ ಆದರೆ ಬಿಗ್ ಬಾಸ್ ಶನಿವಾರದ ಸ್ಪೆಷಲ್ ಶೋ ಕುರಿತು ಡಿಸ್ಕಷನ್ ಆಗ್ತಿರೋದ್ರಿಂದ ಅದು ಕೂಡ ಸಾಧ್ಯವಾಗಲಿಲ್ಲ ನಾನು ಬಿಗ್ ಬಾಸ್ ವೇದಿಕೆ ಹತ್ತುವ ಕೆಲವೇ ನಿಮಿಷಗಳ ಮುಂಚೆ ಒಂದು ಫೋನ್ ಬಂತು ಅಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಅಂತ ಹೇಳಿದ್ರು ಆ ಸುದ್ದಿ ಕೇಳಿದ ಕೂಡಲೇ ನಾನು ಅಲ್ಲೇ ಆಸ್ಪತ್ರೆಯಲ್ಲಿದ್ದಂತಹ ನನ್ನ ಸಹೋದರನಿಗೆ ಫೋನ್ ಮಾಡಿ ವಿಚಾರ ಮಾಡಿದೆ ಡಾಕ್ಟರ್ಗಳ ಜೊತೆಗೆ ಮಾತನಾಡಿ ಬಳಿಕ ಸ್ಟೇಜನ ಹತ್ತದೆ ಅದಾದ ಕೆಲ ಹೊತ್ತಿನ ಬಳಿಕ ನಾನು ಬಿಗ್ ಬಾಸ್ ವೇದಿಕೆ ಮೇಲಿದ್ದಾಗಲೇ ನನ್ನ ಜೊತೆ ಇರುವವರಿಗೆ ನನ್ನ ತಾಯಿ ಕ್ರಿಟಿಕಲ್ ಆಗಿದ್ದಾಳೆ ಎನ್ನುವಂತಹ ಸುದ್ದಿ ಬಂತು ನಾನು ನನ್ನ ಜೀವನದಲ್ಲಿ ಎಂದೂ ಕೂಡ ಇಷ್ಟೊಂದು ಅಸಹಾಯಕನಾಗಿರಲಿಲ್ಲ ನನ್ನ ತಾಯಿ ಆರೋಗ್ಯದ ಬಗ್ಗೆ ಚಿಂತಾಕ್ರಾಂತನಾಗಿಯೇ ಶನಿವಾರದ ಎಪಿಸೋಡನ್ನು ಹ್ಯಾಂಡಲ್ ಮಾಡಿದ್ದೆ ಸಾಕಷ್ಟು ಒತ್ತಡಗಳಿದ್ರೂ ಕೂಡ ಎಲ್ಲೂ ಕುಗ್ಗದೆ ಶಾಂತವಾಗಿ ಸಮರ್ಥವಾಗಿ ಎಲ್ಲಾ ಎಪಿಸೋಡ್ನ ನಿಭಾಯಿಸ್ತಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ತಾಯಿಯೇ ಕಾರಣ ಆಕೆ ವೃತ್ತಿಯನ್ನ ಗೌರವಿಸುವುದರ ಜೊತೆಗೆ ಹೇಳಿಕೊಟ್ಟ ಆದರ್ಶಗಳು ಕೂಡ ಎಂದಿಗೂ ಚಿರಸ್ತಾಯಿ ಶನಿವಾರದ ಎಪಿಸೋಡ್ ಮುಗಿದ ಕೂಡಲೇ ನಾನು ಆಸ್ಪತ್ರೆಗೆ ಓಡೋಡಿ ಬಂದೆ ಆದ್ರೆ ಆಸ್ಪತ್ರೆ ತಲುಪುವ ಕೆಲ ನಿಮಿಷಗಳ ಮುಂಚಿಗೆ ಆಕೆಯನ್ನ ವೆಂಟಿಲೇಟರ್ನಲ್ಲಿ ಇಡಲಾಗಿತ್ತು ನನ್ನ ತಾಯಿಗೆ ಪ್ರಜ್ಞೆ ಇದ್ದಾಗ ನಾನು ಅವಳನ್ನ ನೋಡಲು ಸಾಧ್ಯವಾಗಲೇ ಇಲ್ಲ ಭಾನುವಾರ ಮುಂಜಾನೆ ಆಕೆ ತನ್ನ ಜೀವನದ ಹೋರಾಟವನ್ನ ಮುಗಿಸಿದ್ಲು ಎಲ್ಲವೂ ಕೆಲವೇ ಕೆಲವು ಗಂಟೆಗಳಲ್ಲಿ ಬದಲಾಗಿಬಿಡ್ತು ಇದನ್ನು ಇದನ್ನ ಹೇಗೆ ಸರಿಪಡಿಸಬೇಕು ಗೊತ್ತಿಲ್ಲ ನನಗೆ ಈ ಸತ್ಯವನ್ನ ಹೇಗೆ ಸ್ವೀಕಾರ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮಗಂತೂ ದೊಡ್ಡ ಪೆಟ್ಟಾಗಿದೆ ನನ್ನ ಶೂಟಿಂಗ್ಗೆ ಹೋಗುವ ಮುನ್ನ ಬಿಗಿಯಾಗಿ ಅಪ್ಪಿಗೆ ಕೊಡ್ತಿದ್ದಂತಹ ನನ್ನಮ್ಮ ಕೆಲವೇ ಗಂಟೆಗಳಲ್ಲಿ ಇಲ್ಲವಾಗಿದ್ದಾಳೆ ಈ ಘಟನೆಯಿಂದ ನನ್ನ ಒಡೆದಿರುವಂತಹ ಹೃದಯಗಳು ಮತ್ತೆ ಸರಿಯಾಗೋದಕ್ಕೆ ಖಂಡಿತ ಸಮಯ ಹಿಡಿಯತ್ತೆ ಅನ್ನೋದಂತೂ ಸತ್ಯ ನನ್ನ ತಾಯಿಯೊಬ್ಬಳು ನಿಷ್ಕಲ್ಮಶ ಜೀವಿಯಾಗಿದ್ಲು ಅವಳನ್ನ ಮಿಸ್ ಮಾಡ್ಕೊಂತೇನೆ ನನ್ನ ಅಮ್ಮನಿಗೆ ಕಂಪನಿ ಮಿಡಿದ ಎಲ್ಲರಿಗೂ ಥ್ಯಾಂಕ್ಸ್ ಮೆಸೇಜ್ಗಳ ಮೂಲಕ ಟ್ವಿಟ್ಟರ್ಗಳ ಮೂಲಕ ಧೈರ್ಯವನ್ನ ತುಂಬಿದ ಎಲ್ಲರಿಗೂ ಧನ್ಯವಾದಗಳು ರೆಸ್ಟ್ ವೆಲ್ ಅಮ್ಮ ಐ ಲವ್ ಯು ಐ ಮಿಸ್ ಯು ಟೆರಿಬಲಿ ಅಂತ ಕಿಚ್ಚಾ ಸುದೀಪ್ ಅವರು ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ